ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ನಾನಂತೂ ಆರಾಮದೀನಿ ರೀ, ನೀವೆಲ್ಲರೂ ಆರಾಮದೀನಿ ಅಂತ ಭಾವಿಸ್ತಾ. ಈಗ ನೋಡಿರಿ, ನಾನು ಎಷ್ಟೊತ್ತು ಅಂಗಡಿಯಿಂದ ಕೆಲಸ ಮುಗಿಸ್ಕೊಂಡು ಬಂದಿರಿ. ಟೈಮ್ ನೋಡಿರಿ, ನೋಡ್ತಿರ್ಬೋದಲ್ಲ, ಟೈಮ್ 2:30 ಆಗೈತಿ. ಮನೆಯಾಗಿನ ಅಡುಗೆ ಗಿಡಿಗೆ ಏನಿಲ್ಲ, ಯಾಕಂದ್ರೆ ಮೇಡಮ್ ಅವ್ರಿಗೆ ಕಾಲು ನೋವಾಗೈತಿ, ಕಾಲು ನೋವು ಅಂತ ಕುಂತಾಳು. ಹಂಗಾಗಿ ನಾನು ಮಾಡಾಕತ್ತೀನಿ ಅದಕ್ಕೆ. ಹಂಗಾಗಿ ಏನು ಮಾಡೋಗ್ತಾನು, ಪಲಾವ್ ಮಾಡ್ಬೇಕ್ರಿ. ಈಗ ಬಂದು ಇಷ್ಟೊತ್ತಿನ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಅದು ಹೆಚ್ಚಿ ಇಟ್ಟೀನಿ. ಹಂಗೆ ಈ ಉಳ್ಳಾಗಡ್ಡಿ ಕಾಕ ಕಣ್ಣಾಗ ನೀರು ಬಂದಂಗೆ ಅದು ನೋಡ್ರಿ, ಕೆಂಪಾಗ್ಯವು. ಬರಲಿ, ಹೆಚ್ಚಿ ಏನೇನು ಹೆಚ್ಚಿನ ತೋರಿಸ್ತೀನಿ ನಿಮ್ಗೆ. ಜಸ್ಟ್ ಕಲರ್ಫುಲ್ ಆಗಿ ಎಷ್ಟು ಚಂದ ಹೆಚ್ಚಿನಿ. ಹೆಂಗೆ ಬೇಕು ಪಟ ಪಟ ಎರಡೇ ನಿಮಿಷದಾಗ ಹೆಚ್ಚಿನಿ ರೀ. ಈ ಕಡೆ ಮತ್ತೆ ಮೊಸರು ಚಟ್ನಿಗೆ ತುರಿದಿನ ರೊಸ ತುರಿ ಮನೆ ಇತ್ತಲ್ಲ, ಅದರಲ್ಲೇ ತುರಿದು ಇದನ್ನು ಮೊಸರು ತೊಗೊಂಬಂದು ಮೊಸರು ಚಟ್ನಿ ಮಾಡ್ಬೇಕ್ರಿ. ನೋಡ್ರಲ್ಲ ಹಚ್ಚಿನಿ, ಅದು ರಾತ್ರಿ ಸ್ವಲ್ಪ ಅನ್ನ ಉದೈತಿ, ಮತ್ತೆ ಅದಕ್ಕೆ ಅಡ್ತಾರಾಗತ್ತಂತ ಎರಡು ಹೊತ್ತಿ ಕವರ್ ಮಾಡಂತ. ಈಗ ಮಗಾದ್ರ ಅಡಿಗೆ ಮಾಡ್ಕಟ್ಟಿ ನನಗೆ ಅಂತಂದ್ರ ಕಾಲು ನೋವು ಕೈ ನೋವು ಆಕತಿ. ಮಗಾದ್ರ ಸಾಯ ಪರಿಸ್ಥಿತಿ ಒಳಗಿದ್ರು ಮಾಡ್ಕೊಡ್ತಾರ. ಹೆಣ್ಮಕ್ಳು ಬಹಳ ಹುಷಾರ್ ಇರುತ್ತೆ ಅಡಿಗೆ ಆಗಿ ಮಾಡ್ತಾರೆ. ತಾಯಿಗಳು ಮಕ್ಕಳಿಗೆ ಮಾಡ್ತಾರೆ, ಬಂದ್ ಮಾಡ್ತಾರೆ ಬಿಡ, ಅದೇ ಬಂದ್ ಮಾಡ್ತಾರೆ. ಈ ಎಲ್ಲ ಕಾಲಿಗಿದ್ರೆ ಅರಿಶಿನ ಕಾಲಿಗೈತಿ, ಇದು ಕಾಲಿಗೈತಿ, ತುಂಬಾ ಕಾಗಿಲ್ಲ ನನ್ಗ. ಕಾಲು ನೋವು ಸಲುವಾಗಿ ಕುದ್ರೆ ಯಾಕೆ ಬರೋದು, ಎದ್ರ ಕೂಡ ಬರೋದು, ಸಾಕಾಗ್ಬಿಟ್ಟೈತೆ ನನಗಂತ ಇದ್ರ ಸಲುವಾಗಿ. ಏನು ಇದು ನಿನ್ನೆ ಉಳಿದ ಎಣ್ಣೆ ಇತ್ತಾ, ಮೊನ್ನೆ ಹಬ್ಬದ ದಿನ ಮಾಡಿದ್ವಲ್ರಿ, ಫ್ರೈ ಮಾಡಿದ್ದೆ ಎಣ್ಣೆ, ಅದಾಗಿ ತೆಗೆದಿದ್ದೆ. ಅವ್ನ್ ಗೆಸ್ಟ್ ಅದು ಬಾಕ್ಸ್ ಸ್ವಲ್ಪ ಮಾಡಿದ್ದೆ ಅಷ್ಟ. ನಮ್ಗ ಅದ್ರಾಗ ಒಂಚೂರು ಉಳಿದಿತ್ತು, ಅದನ್ನ ನಾಷ್ಟ ಮಾಡ್ಕೊಂಡ್ವಿ. ಹಂಗಾಗಿ ಹಂಗ ಕೂತೀನಿ, ಐಸತ್ತೆ ಏನ್ ಕೆಲಸ ಮಾಡಿಲ್ಲ. ಬಟ್ಟೆ ಹಂಗೋದು ಬಾಂಡೆ ಒಂದು ತಿಕ್ಕೊಂಡಿದ್ ನೋಡ್ರಿ, ಬಾಂಡೆ ಅಲ್ಲಿ ಇಟ್ರ ನೋಡ ಆಗ ಕತ್ಬಿಡ್ತಾವ ಅಂತೇಳಿ. ಎಣ್ಣೆ ಕಲ್ಲೈತಿ, ಎಣ್ಣೆ ಹಾಕೊಂಡಿಲ್ಲ ಅಡಿಗೆ ಮನೆ ಎಲ್ಲ. ಅವು ನಾವು ಅವತ್ತು ತೋರಿಸ್ಬೇಕಿರುತ್ತೆ ಯಜಮಾನ್ರದ ಕಾಲು. ಕೇಳಿದ್ರೆ ಅಲ್ಲಿ ಹೇಳಿದ್ರೆ ಇಲ್ಲಿ ಕೇಳ್ತೀನಿ. ಚಿತ್ರ ಆಗಿರ್ತಾವಲ್ಲ ಪಡ್ಕ ನೀ ಹೇಳುವಾಗ ಹೊಡೆದಂಗ ಆಗ್ಬಿಡ್ತೈತಿ, ಕೇಳಕ ಬರೋದಿಲ್ಲ. ಮತ್ತೆ ಹಿಂಗ ಹಿಂಗ್ ಚೇಂಜ್ ಮಾಡ್ಕೊಳಕಲ್ಲ ಕಾಲು, ಹಿಂಗ ಮಂಡಿ ಉರಿ ಅಂತೀವಲ್ಲ. ದವಾಖಾನೆ ಗೊಬ್ಬರ ದೊಡ್ಡ ಸ್ಪೆಷಲಿಸ್ಟ್ ಕಡೆ ತೋರಿಸ್ಕೊಂಡ್ ಬರೋಣ ಮಾರ. ಇದು ಏನ್ ಕಿರಿಕಿರಿ ಒಳ್ಳೆ ಬೇಡ ಆಗಟ್ಟ ಅಂತೇಳಿ. ಇವತ್ತು ಅಂಗಡಿ ಚಲೋ ಮಾಡ್ರಿ, ಸಂಜೆ ಕಾರ್ ನೋಡು ಹೆಂಗ್ ಮಾಡ್ಲಿ. ಮತ್ತು ತಗೋ ತಪ್ಪದು, ನಾನು ಮಾಡ್ತೀನಿ ಬಾ, ಪಲಾವ್ ನಾನು ಮಾಡ್ತೀನಿ. ಮತ್ತೆ ಇಷ್ಟು ಕೊಟ್ಟು ಕೊಡು, ಒಂದು ಅಡ್ಡ ದಾನೆ ನಿಂತು ಬಂದು ಮಾಡ್ದೇನೆ ಎಲ್ಲ ಒಂದಾಯ್ತು. ಹಾಂ ಎಲ್ಲ ಎರಡು ಒಂದು ಹೆಂಗಾದ್ರೆ ಒಟ್ಟು ಮಾಡಬೇಕಲ್ಲ, ಚಲೋ ಮಾಡಂಗಿಲ್ಲ ಅಣ್ಣ. ನೀವು ಚಲೋ ಮಾಡ್ತೀರಿ, ನೀವು ರೈಸ್ ಐಟಮ್ ನೀವು ಬಟ್ರ ನೀವು ಹೇಳಿ ಕೇಳಿ. ಹ್ಞೂ ಚಲೋ ಮಾಡ್ತೀರಿ. ಏನು ಹಾಕಿದ್ರಿ? ಚಕ್ಕೆ ಲವಂಗ. ಹ್ಞೂ ಬೇಡ ಮಾಡಿರಿ, ರಿಸೀಪ್ಟ್ ತೋರಿಸೋದಿಲ್ಲ, ಮುಗಿಸ್ ನಾನು ಬೇರೆ ಕೆಲಸ ಅವ್ರು ಮಾಡ್ತೀನಿ. ಇದ್ದಿದ್ದು ನೀವು ಮಾಡ್ರಿ. ವಾವ್ ಮಳೆ ನೋಡ್ರಿ, ಎಷ್ಟು ಚಂದ ಬರತ್ತೆ ಸಂಪ. ಇದು ಈ ಮಳೆ ನೋಡಿದ್ರೆ ಒಂದು ತಲೆ ತಗಡ್ ಹಾಕಿಸ್ಬೇಕ್ರಿ ಮೇಲೆ, ಮುಂದೆ ಶೆಡ್ ಹುಡುಕೋಬೇಕು ಅನ್ಸುತ್ತೆ. ಹುಡುಗರ ಸಂಬಂಧ ನೋಡಿದ್ರೆ ಆಟ ಆಡೋಕೆ ಜಾಗ ಐತೆ ಅನ್ಸುತ್ತೆ. ಇವ್ರ ಆಟ ಹೊರಗೆ ಆಡೋದಿಲ್ರಿ, ಮನೆಯಾಗ ಒಳಗನೆ ಇರ್ತಾರೆ. ಹೌದಿಲ್ಲ, ಒಳಗನೆ ಇರ್ತಾರೆ, ಯಾಕೆ ಸುಮ್ಮನೆ ಅನ್ಸುತ್ತೆ. ತಗಡ್ ಹಾಕೋಬೇಕ್ರಿ, ತಗಡ್ ಹಾಕೋಬೇಕಂತ ಹೊಂಟ್ರೆ ರೊಕ್ಕ ಇಲ್ರಿ ಈಗ, ಅದ್ರ ಸಂಬಂಧ ಬಿಟ್ಟೇವ್ರಿ. ಮೊನ್ನೆ ರೆಡಿ ಮಾಡ್ಕೊಂಡು ಕುಂತಿದ್ವಿ, ಮತ್ತೆ ಇಕ್ಕಿಗಳು ಆರಾಮಿಲ್ಲಂಗೆ ಆಯ್ತು. ಒಂದ್ರ ಮೇಲೆ ಒಂದು ಅವು ಬಡ್ಡಿ ಕಟ್ಟೋಕೆ ಬಂದ್ವ, ರೊಕ್ಕ ಕೊಡೋದಂತ ಎಮರ್ಜೆನ್ಸಿ, ಅವ್ರಿಗೆ ಕೊಡ್ದ ಇವ್ರು ಕೊಡ್ದ, ಬರೀ ಕಟ್ಟಬೇಕಿನ ಚಲೋ ಆಗಿಬಿಟ್ರಿ. ಹಂಗಾಗಿ ಬಿಟ್ಟಿವಿ ನೋಡಿ, ಯಾವಾಗ ಕಾಲ ಕೊಡಿ ಬರತ್ತಂತೇಳಿ. ಮೇಡಮ್ ಅವರು ಕೊಡ್ತಾರು ಏನು ಅನುಪಮ ನೋಡಾಕತ್ತಾರ, ಅನುಪಮ ಮೂರು ಗಂಟೆ ಆಗ್ಬೋದು. ಆತ ಪಲಾವ್ ಆತ ಹೆಚ್ಚು ಕೊಟ್ಟೆ ರೀ, ಪಲಾವ್ ಮಾಡಿದ್ಲು
ಹಸಿಟ್ಟು ಹೊಡಿಲಿಲ್ಲ ಇನ್ನ ನೋಡ್ರಿ. ಈಗ ಪಲಾವ್ ಆತು, ಊಟ ಹೊಡಕತ್ತೀವಿ. ಅಳೋನ ಬರಾಕತ್ತೈತಿ ಬಿಡ ನಂಗೆ. ಹೆಂಗ್ ಹಿಂಗಾದ್ರ ಕುದುರೆ ಕೇಳಕ್ ಬರಲ್ಲ, ಎದ್ರ ಕೊಡಕ್ ಬರಲ್ಲ ಅಂದ್ರ ಮೊನ್ನೆ ನಮ್ಮ ಅಮ್ಮನ ನೋಡಿ ಹಂಗಂದ ಆಚೆಗೆ ಬಂದ್ಬಿಡ್ತೇನೆ ನಮ್ಮ ಅಜ್ಜಿ ನೋಡಿ. ಅಷ್ಟು ಕಾಲು ಮುರಿದ್ರೆ ಅಷ್ಟು ದೂರದಿಂದ ಬಂದು ಬರ್ತಾಳ, ಆಪ್ರೇಷನ್ ಆಯ್ತು, ಈಗೂ ಕೆಲಸ ಮಾಡ್ತಾಳ. ಮೊನ್ನೆ ನಮ್ಮ ನಮ್ಮ ತವ್ರ ಮನೆ ಇದು ಹೆಸರು ಬುಡ್ಡಿ ಬಿಡಿಸ್ಕೊಟ್ಟಾರ, ಹೋಗಿ ಒಂದು ವಾರಂಗಟ್ಲೆ ಹೋಗಿ. ಖಾರ ಹಾಕೋದು ಬೇಡ ನೋಡಿದ್ರೆ ಟೇಸ್ಟ್ ಬರ್ತಾಳ. ಹಾಂ ಚಲೋ ಆಗುತ್ತೆ ಚಟ್ನಿ. ಸರಿ ಶೇಂಗಾ ಚಟ್ನಿ. ಪಲಾವ್ ಯಾರು ಮಾಡ್ರಿ, ಗ್ಯಾಸ್ ಮಾಡ್ರಿ, ನಾ ಮಾಡೋ ಸಿಗ್ ಮಾಡೋಣ ಅಂತ ಅದನ್ನು ತಂದು ನೋಡಿರ್ತೀನಿ. ಯಾರು ಮಾಡಿದ್ರು ಸೇಮ್ ಟೇಸ್ಟ್ ಬರ್ತೈತೆ ನಮ್ಮದು. ಹೌದಾ? ಹ್ಞೂ, ನಾನು ಮಾಡಿದ್ದೆ ನೀವು ಮಾಡಿದ್ದೆ ಅಂತ ವ್ಯತ್ಯಾಸ ಗೊತ್ತಾಗಲ್ಲ, ನಂಗೆ ಮಾತ್ರ ಗೊತ್ತಾಗತ್ತೆ. ಚೂರ ಹಾಕೋರಿ, ಸಿಸಿ ಮಾಡ್ಬೇಡ್ರಿ ಭಾಳ. ರಾಯ್ತಾಗ ಮಾತ್ರ ಸಕ್ಕರೆ ಹಾಕಿದ್ ನಂಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ನಂಗೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೇಕಾ, ಅದು ಇಷ್ಟ ಆಗತ್ತೆ ರಾಯ್ತ. ನಮ್ದು ಇಲ್ಲ ಐತಿ ಹಾಕ್ರಿದು, ಒಂದೇ ಚಮಚ ಹಾಕ್ರಿ ಸಾಕು ನಂಗೆ. ಹಾಂ ಸಾಕು. ಹ್ಞೂ ಬಿಡ್ರಿ. ವೈಟ್ ರೈಸ್ ಬೇಡ, ಅದು ನಾನು ಎದ್ರಾಗ ಉಂತಿಬಿಡು ಬೇಡ. ರಾತ್ರಿ ಏನೋ ಮಾಡ್ತೇನೆ ಅಂತ ನಾವ್ ಮಿಕ್ಸ್ ಮಾಡಾಕತ್ತಿಲ್ಲ ಸೈಡ್ ತಿನ್ನಾಕತ್ತೀವಿ ಸಾಕು. ಮಳಿ ಮಸ್ತ್ ಹೊಡಿತ್ರಿ, ರೋಡ್ ಅಂತೂ ನೀರೆಲ್ಲ ಹರಿದು ಹೊಂಟವು. ಅಲ್ಲ ಅಷ್ಟು ದೊಡ್ಡ ಮಳೆ ಆಯ್ತು ಅಂದೆ, ಜಿಬ್ರದಂಗೆ ಆಗಿಲ್ಲ. ಹೆಂಗೈತಿ ಪಲಾವ್? ನಮ್ಮ ಊಟ ರೀ ಉಪ್ಪಿನಕಾಯಿ. ಚಲೋ ಐತೆ, ಚಲೋ ಆಯ್ತು. ಇಂಥ ತಂಡೆಯೊಳಗೆ ಬಿಸಿ ಬಿಸಿ ಅನ್ನೋದು ಭಾಳ ಖುಷಿ. ಬಿಸಿ ಬಿಸಿ ಏನೇ ಇದ್ರು ಕರೆ ಬೇಸ ತಂಡ ತಂಡ ತಂದ ತಂಡ. ತನ್ನ ಬೇಬಿ ಊಟ ಮಾಡಮ್ಮ, ತಿನ್ ಮತ್ತೆ ಪಪ್ಪಾಗೆ ತಿನ್ಸದ್. ಈಗ ನೋಡ್ರಿ ಟೈಮ್ ಇದು 15, ಅಂಗಡಿಗೆ ಹೋಗಿ ಮಗನ ಮುಖ ನೋಡಕ್ ಬಂದಾರ. ಹೊಳ್ಳಿ ಬೇಗ ಹೋಗಿಲ್ಲ, ಬೆಳಗ್ಗೆ ಬೆಳಗ್ಗೆ ನೋಡಕ್ಕಾಗಿಲ್ಲ. ಅಲ್ಲಿ ಬಸ್ ನೋಡಕ್ ನಮ್ಮ ಮಗನಿಂದ ಬಸ್ ಬರ್ತಂದ್ರೆ ಕರೆಕ್ಟ್ ನೋಡಕ್ ಸರಿ ಕಾಣಿಸೋದಿಲ್ಲ. ಸ್ವಲ್ಪ ಕಷ್ಟ ಸ್ವಲ್ಪ ಮಾತಾಡಿದಿರಿ ಬಂದು. ಈಗ ಫ್ರೆಶ್ ಅಪ್ ನಾನು ಫ್ರೆಶ್ ಅಪ್ ಮಾಡಿ ಊಟ ಕೊಟ್ಟರೆ ಉಣಕತ್ತಾನ, ಬರತ್ಲೆ ಕಿರಿ ಕಿರಿ ಮಾಡ್ತಾನ ಸ್ಕೂಲಿಂದ ಬಸ್. ನೀನು ಸಲ ಬಂದೇನು ಪಪ್ಪ ಈಗ. ಹ್ಞೂ ನಾನೇನೋ ಅಂಗಡಿ ತೆಗ್ದಿಲ್ಲ ಏನಂತ ಮಾಡೀನಿ ಹಂಗ ಒಂದು ಕಪ್ ಚಾನ ತರಲಿಲ್ಲ ನೀನು ಭಾರಿ ರೀ ಆಡು. ಈಗ ಇತ್ತಿತ್ತ ಭಾರಿ ಕಪ್ತಾರೆ ಇವರು, ನಾನೇ ರಾತ್ರಿ ಅಡುಗೆ ಮಾಡಿಡಲ್ರಿ ಜಸ್ಟ್ ಫಾರ್ ಕಾಮಿಡಿ ರೀ. ಮತ್ತೆ ಅದಕ್ಕೆ ಏನೇನಾರು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ. ಮನೆ ಅಂದಮೇಲೆ ನಮ್ಮ ಮನೆಯಾಗ ತಮಾಷೆ ಕಾಮಿಡಿ ಎಲ್ಲ ಇದ್ದಾ ಇರ್ತಾವೆ, ಬ್ಲಾಗ್ನಾಗ ಅವ ಇರ್ತಾವೆ. ಈಗ ನೋಡ್ರಿ ನಮ್ಮ ತನಗ ಸಂಜೆಗೆ ಹಾಲು ಬೇಕಂದ ಹಾಲು ಬಿಸಿ ಇಟ್ಟೀನಿ ಅಶ್ವಿನಿ. ಈಗ ಈ ಕಡೆ ನಾವು ಸ್ವಲ್ಪ ಕೇಟಿ ಮಾಡ್ಕೊಳತ್ತೀನಿ ರೀ ಇವತ್ತು, ಯಾಕಂದ್ರೆ ಯಜಮಾನ್ರು ಮೊನ್ನೆ ಮಾಡಿದ್ರು ಅದು ನೋಡಿ ಕುಡಿಯಂಗೆ ಆಯ್ತು. ಆಗಲ್ಲ ಅಲ್ಲಿ ಮಸಾಲೆ ಚಾ ಕುಡಿದ್ನಿ ಅಲ್ರಿ, ನಂಗೆ ಆ ಥರ ಮಾಡ್ಕೋಬೇಕು ಅಂತ ಅನಿಸ್ತು. ಮತ್ತೆ ಹಾಗಾಗಿ ಈಗ ಚಾಪುಡಿ ಹಾಕೋದು ಹಾಕಿಟ್ಟಿನಿ ರೀ. ಅವರು ಸಕ್ಕರೆ ಹಾಕಿದ್ರು, ನಾನು ಬೆಲ್ಲ ಹಾಕಿ ಮಸಾಲೆ ಚಾ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಅಲ್ಲ ಜಜ್ಜಿ ಹಾಕೋಣ, ಇದ್ರ ಜಸ್ಟ್ ಇದ್ರಿ. ಇದ್ರಾಗ ಕಾಳುಮೆಣಸು ಪುಡಿ ಕೊಟ್ಟಿಟ್ಟೀನಿ ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿ, ಸ್ವಲ್ಪ ಓದೈತೆ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಗ್ಯಾಸ್ ಕಟ್ಟಿ ಮಾಡಿ ಕೊಟ್ಟಿದ್ದೆ. ಅದು ಜಾಸ್ತಿ ಆಯ್ತು ರೀ ಶುಂಠಿ, ಎಷ್ಟು ಇದಾಗುತ್ತೆ ಏನ ಕೈ ಬಿಡಮ್ಮ, ಒಜ್ಜೆ ಆಯ್ತದ ಹಾಕಂದ. ಸರಿ ಸರಿ, ಇಲ್ಲ ಇಲ್ಲ ಅಂದ್ರೆ ಮತ್ತೆ ಏನಕ್ಕಂದ್ರೆ ಕುದಿಲ್ರಿ. ಇದು ಕಂದ ನಿನ್ ಕಪ್ಪಮ್ಮ, ದೊಡ್ಡ ಕಪ್ಪು ಸ್ನೇಹಿತರೆ. ಇವನ್ನ ತರಕಾರಿ ಇಷ್ಟು ಹಾಕಿ ಇಡಾಕತ್ತಿದ್ರಿ, ಇವು ಮೊದ್ಲೆಲ್ಲ ತೊಳೆದಿಡ್ತಿದ್ದೆ, ನೀವೆಲ್ಲ ತೊಳೆದಿಡ್ಬೇಡ ಬೇಯ್ ಕೆಡುತ್ತ ಅಂತ ಹೇಳಿದ್ರಲ್ಲ, ಹಂಗಾಗಿ ಈಗ ತೊಳೆದೇನು ಇಡಲ್ಲ.
ತಂದಂಗೆ ಇಟ್ಟಿರ್ತೀನಿ ಅದ ಜೋಶಿ ಮಾಡುವಾಗ ತೊಗೊತಿರ್ತೀನಿ. ಶುಂಠಿ ಬಂದ ಸರಿ ನೋಡ್ತೋರಿಲ್ಲ ಒಂಥರ ಅಲ್ಲೇ ಕೆಡ ಆಗಲ್ಲ ತಂದಿಲ್ಲಿ ಅಲ್ಲೇ ಕೆಡಾಕತೈತಿ ಅಂದ್ರೆ ಅವ್ರ ಅಷ್ಟಕ್ಕೆ ಇದನ್ನ ಬೇಗ ಖಾಲಿ ಮಾಡಿದ್ ನೋಡವ ಅಂದ್ರೆ ಸರಿ ಇಲ್ಲ ಅಂತಾರ ಅಲ್ಲೇ ಹಸಿಮೆಣಸಿನಕಾಯಿ ಇದು ಮೂರು ನಾಲ್ಕದಿತ್ತು ಒಂದು ಇದ್ದ ಪೈಪ್ ಕಳೆದು ಇವ್ರು ಆಟ ಆಡ್ತಾ ಆಡ್ತಾ ಸಣ್ಣದಾಗ ಅವಾಗಿಂದ ಇದೊಳಗೆ ತೊಗೊಂಡಿಲ್ಲ ಅದ ಚಲೋ ಐತೆ ಅಂತೇಳಿ ಮೂರು ದಾಟೈತೆ ಅದು ನಾಲ್ಕದಿದ್ದು ಎಲ್ಲನೂ ಸಾಲೋದಿಲ್ಲ ಸಲ ಅದಕ್ಕೆ ಇದಂತ್ರೆ ಮತ್ತೆ ಇವೆಲ್ಲ ಗೆಡ್ಡೆ ಗಟ್ಟಿ ಗಡ್ಡಿ ಇರುತ್ತಲ್ಲ ಅದನ್ನ ಇದಕ್ಕೆ ಹಾಕಿದ್ದು ಇದ್ರಾಗಿ ಎರಡೆರಡು ಹಾಕಿದ್ವಿ ಟಮಾಟೆ ಮೆಣಸಿನ್ಕಾಯಿ ಇದು ಉಳ್ಳಾಗಡ್ಡಿ ಇದು ಹಾಗಲಕಾಯಿ ಬೀಟ್ರೂಟ್ ಇದ್ದೀನಿ ಇದ್ರಾಗ ನಿಂಬೆ ಹಣ್ಣು ಮೂರು ಇಟ್ಟಿದ್ದೀನಿ ಇದ್ರಾಗ ಕ್ಯಾಬೇಜ್ ಕ್ಯಾರೆಟ್ ಕ್ಯಾಪ್ಸಿಕಮ್ಮು ಆಲೂ ಸೌತೆಕಾಯಿ ಮನೋ ಇಟ್ಟಕೊಂಡ ತರಕಾರಿ ತಾನೆ ನೋಡಿ ಇವತ್ತು ನಾನು ನಿಂಗೆ ಫ್ರೈಡ್ ರೈಸು ಆಮೇಲೆ ಶಾವಿಗೆ ನೂಡಲ್ಸು ಮಾಡೋಕ್ಕೆ ಬೇಕಲ್ಲ ತರಕಾರಿ ಹಾಕಿ ಹಾಕಿ ಇಂಥ ತಂದು ನೋಡಿ ಅದಾಗ ಕರಿಬೇವು ಮಾತ್ರ ಮಸ್ತ್ ಸಿಗೈತೆ ರೀ ಇವತ್ತು ಈ ಕರಿಬೇವು ಚಲೋ ಸಿಗೋದು ಭಾಳ ಕಡಿಬ್ರಿ ಬರೀ ಚುಕ್ಕಿ ಚುಕ್ಕಿ ಇರೋದು ರೋಗ ಬೀಳೋದು ರೋಗ ಬಿದ್ದಿದ್ದು ಇರ್ತೈತಿ ನೀವು ಆಲ್ಮೋಸ್ಟ್ ನನ್ನ ವಿಡಿಯೋ ರೆಸಿಪಿ ಮಾಡುವಾಗ ನೋಡ್ಕೊಂಡು ನೀವು ಯಾವ್ದಾರ ಅಡಿಗೆ ಮಾಡುವಾಗ ಆಲ್ಮೋಸ್ಟ್ ಕರಿಬೇವು ಹಾಕಿರಲ್ಲ ಅಲ್ಲಿ ಯಾಕಂದ್ರೆ ಕರಿಬೇವು ಸರಿ ಸಿಗಲ್ಲ ಇದು ಚಲೋ ಸಿಕ್ಕೈತೆ ಇದ್ದಾಗ ಹಾಕಿರ್ತೀನಿ ಇಲ್ಲದೆ ಇದ್ದಾಗ ತಂದ್ರೂ ಕೂಡ ಹಾಕಿರಲ್ಲ ಕಾಯ್ಕೊಂಡಿಲ್ಲ ಓಟ್ಸ್ ಉಪ್ಪಿಟ್ಟು ಓಟ್ಸ್ ಉಪ್ಪಿಟ್ಟು ಈಗ ಜೀರಿಗೆ ಸಾಸಿವೆ ಶೇಂಗಾ ಕಾಳು ಶುಂಠಿ ಹಾಕೊಂಡಿದ್ರೆ ಕಲರ್ ಅಲ್ಲೇ ಚೇಂಜ್ ಆಗಿ ಫ್ಲೇವರ್ ಬಿಟ್ಟವು ಈಗ ಉಳ್ಳಾಗಡ್ಡೆ ಹಾಕೊಂಡೀನಿ ಕರಿಬೇವು ಉಳ್ಳಾಗಡ್ಡೆ ಹಾಕೊಂಡೀನಿ ಭಾಳ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಇದೆ ನಮ್ಮನೆ ಆಲ್ಮೋಸ್ಟ್ ರಾತ್ರಿಗೆ ಇದಾಗ್ಬಿಟ್ಟೈತೆ ನೋಡ್ರಿ ಈಗ ಬೇಗ ಆಗುತ್ತಾ ಭಾಳ ಆರೋಗ್ಯ ಅಷ್ಟು ರುಚಿಯಾಗಿರ್ತೈತಿ ಆಮೇಲೆ ಈ ಥರ ಎಲ್ಲ ತರಕಾರಿ ಇದ್ದಾಗ ಮಾಡಿದ್ರೆ ಭಾಳ ಚಲೋ ರೀ ಇದು ಏನೂ ಇಲ್ಲ ಅಂದ್ರೆ ಅಷ್ಟು ರುಚಿ ಅನ್ಸಲ್ಲ ತರಕಾರಿ ಇದ್ದ ಮಾಡಬೇಕು ಎಲ್ಲ ಐತೆ ತರಕಾರಿ ಹಾಗಾಗಿ ಇದ್ದ ಮಾಡಿದ್ರೆ ಆ್ಯಕ್ಚುಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ರೀ ರೈಸ್ ಭಾಳ ಇತ್ತು ನೀವು ಮಾಡಂದ್ರಲ್ಲ ಅದಕ್ಕೆ ಮಾಡಬೇಕಾಗ್ತದೆ ನೋಡಿ ಈಗ ಇದು ಇದು ಸ್ವಲ್ಪ ಫ್ರೈ ಆಗಲಿ ಮೆಣಸಿನ್ಕಾಯಿ ಸುಮ್ಮನೆ ಹಾಕಿದ್ರೆ ಇವ್ರೇನು ತಿನ್ನೋಕೆ ಬಿಡಲ್ಲ ಹಂಗಾಗಿ ಲೈಟಾಗಿ ಹಾಕಿರ್ತೀನಿ ಸ್ವಲ್ಪ ಹುರಿದೇವ್ರ ಇಡೋಣ ಸಣ್ಣ ಐತಿ ಈ ತರಕಾರಿ ಮತ್ತೆ ಇದೇನು ರೀ ಅಂದ್ರೆ ಓಟ್ಸ್ ಅಂದ್ರೆ ಓಟ್ಸ್ ಇದನ್ನ ಫ್ರೈ ಮಾಡಿಟ್ಟೀನಿ ರೀ ಹಸಿದ ಹಾಕ್ಬಾರ್ದು ಹೌದಾ ಬೆಚ್ಚಗೆ ಮಾಡ್ಕೊಂಡು ಚೌಗಿ ಫ್ರೈ ಮಾಡ್ತಾರೆ ಅಷ್ಟೇ ಅಲ್ಲ ಕಡಿಮೆ ಪ್ರಮಾಣ ನೋಡಿ ಈಗ ಏನೆಲ್ಲ ಇರುತ್ತೋ ತರಕಾರಿ ಇದನ್ನ ಹೆಚ್ಚಿನ ರೀ ಇದಕ್ಕೆ ಟೊಮೆಟೊ ಹಣ್ಣು ಹಾಕೋಬೋದು ರೀ ನಿಂಬೆಹಣ್ಣು ಇದ್ರೆ ಹಾಕೊಂಡೋಗೋದು ಬೇಡ ನಮ್ಮಲ್ಲಿ ನಿಂಬೆಹಣ್ಣು ಐತೆ ಅದಕ್ಕೆ ನಾನು ಟೊಮೆಟೊ ಹಣ್ಣು ಹಾಕೊಂಡಿಲ್ಲ ನಿಂಬೆಹಣ್ಣು ಇಲ್ಲದೆ ಇದ್ದ ಮಾತ್ರ ಒಂದು ಅರ್ಧ ಟೊಮೆಟೊ ಹಣ್ಣು ಹಾಕಿರ್ತೀನಿ ಇಷ್ಟಾಕಿ ನೀವು ಈ ಟೈಮ್ನಾಗ ಬೇಕಾದ್ರೆ ನಿಮ್ಗೆ ಕಲರ್ ಬೇಕಂದ್ರೆ ಅಷ್ಟು ಹಾಕೋಬೋದು ಇಲ್ಲಾಂದ್ರೆ ಬಿಡ್ಬೋದು ಅಲ್ಲ ನಾನು ಅದಕ್ಕೆ ಇದಕ್ಕೆ ಓಡಿಸಿ ಬಿಡಿಕ್ಕೆ ಕಲರ್ ಹಾಕಿರಲ್ಲ ರೀ ಈಗ ಸ್ವಲ್ಪ ಸಣ್ಣ ಉರಿ ಇಟ್ಟು ಬೇಯಿಸಲ್ಲ ನಿಮ್ಮ ತರಕಾರಿ ಬಾಕಿ ಬೇಯಿಸಿರಲ್ಲ ಬಾದಿನ ಆಯಿತು ನಿಮ್ಮ ಜೊತೆಗೆ ಈ ರೆಸಿಪಿನ ಹಂಗೆ ತೋರಿಸಿದ್ದೇ ಇಲ್ಲ ನಿಮ್ಗೆ ಹಂಗಾಗಿ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡೆ ಡಯಟ್ ಮಾಡೋದು ಮಾತ್ರ ಇದನ್ನು 7 ಗಂಟೆ ಒಳಗೆ ಮಾಡ್ಕೊಂಡು ತಿನ್ಬೇಕೊಂಬಿಡ್ರಿ ವೆಯ್ಟ್ ಲಾಸ್ ಭಾಳ ಆಗುತ್ತೆ ವೆಯ್ಟ್ ಗೇನ್ ಆಗಲ್ಲ ಹೌದು ಟೈಮ್ ಕರೆಕ್ಟ್ 10 ಗಂಟೆ ಆತು ರೀ ನಾವು ರಾತ್ರಿ ಊಟ ಮಾಡಾಕತ್ತೀವಿ ರಾತ್ರಿ ಆಗೈತಲ್ಲ ಹೌದು ಇಲ್ಲ ಇದು ನೋಡ್ರಿ ಓಟ್ಸ್ ಉಪ್ಪಿಟ್ಟು ಎಷ್ಟು ಮಸ್ತ್ ಬಂದೈತಿ ಗಮ ಗಮ ಅಂತೈತ್ರಿ ಪರಿಮಳ ಮಾಡಲ್ಲ ಎಲ್ಲ ತರಕಾರಿ ಹಾಕಿರ ಭಾರಿ ಮಸ್ತ್ ಆಗುತ್ತೆ ಹೆಲ್ದಿ ಅಂದ್ರೆ ಹೆಲ್ದಿ ಆಹಾರ ಇದು ನಮ್ಮ ಮನು ತನಗ ಫೇವ್ರೇಟ್ ಇದು ನಮ್ಗೆ ಅಲ್ಲಿ ಹೌದಿಲ್ಲ ಮನು ನಮ್ಗೆ ಅಲ್ಲಿ ಮಧ್ಯಾಹ್ನದ ರೈಸ್ ನೋಡ್ರಿ ಎರಡು ಥರ ರೈಸ್ ಐತಿ ಮತ್ತೆ ಬಿಸಿ ಬಿಸಿ ಮಕ್ಕಳಿಗೆ ಉಣಿಸನು ಅದ್ರಾಗ ಉಪ್ಪು ಖಾರ ಎಣ್ಣೆ ಖಾರ ಮತ್ತು ಮೊಸರು ಹಾಕೊಂಡು ಏನೇನು ಇರ್ತೀನಿ ಓಕೆ ನಮಸ್ಕಾರ ಮಾಡ್ತೈತೆ ಚಿಕ್ಕಟ್ಟು ಬಂಗಾರಿ ಹೆದರದಿಲ್ಲ ಬಂಗಾರ ನೀನು ಹಾಂ ಮುಟ್ಟಿದ್ಯಾ ನಮಸ್ಕಾರ ಮಾಡಿದೆಯಾ ಹ್ಞೂ ಆಕಳು ಕಚ್ಚಿ ಕೊಟ್ಟು ನಮಸ್ಕಾರ ಮಾಡಿದ್ರೆ ತನ್ನ ಮನವಿ ತನ್ಮಾಯಿ ಹಾಂ ಒಳಗೆ ಬರ್ತೈತೆ ಅದು ಹಚ್ಚಿಕೊಳ್ಳಿಕ್ರ ಸರಿ ಕಳಿಸದೇನಾ ತಚ್ಚಿ ಅಂತೇಳಿ ಹೋಗನ್
ಏ ಅಚ್ಚಿ ಕೊಟ್ಟು ಹೊಡೆದು ಕಳ್ಸೋದಲ್ಲ, ಶೋ ಅನ್ಬೇಕು ಹೋಗುತ್ತಾ. ಏ ನಡಿ ಆತ್ ನಡಿ ನಡಿ ಓಪ್ಪ. ಹಾಂ ನೋಡಿ ಜಾಣ ಐತೆ ನೋಡೋದು, ಒಂದು ಹಚ್ಚಿ ತಿನ್ ಕೂಡಲೇ ಹೋಗ್ಬಿಡ್ತೈತಿ ತಾನ, ಹೊಡೆಯೋದ ಬೇಡ ಅದಕ್ಕೆ. ಏ ಕುಸುಬಾ ಏನಾಗಲ್ಲ, ಜೇಜಿ ಅದು ಹಸು ಅಂದ್ರ ಆಕಳ ಅಂದ್ರ ಜೇಜಿ ಗೋಮಾತೆ. ಹಾ ಮೂತೆ ಅಲ್ಲ ಗೋಮಾತೆ. ಗೋಮಾತೆ. ಸ್ನೇಹಿತರೆ ಬರೀ ಈಗ ನಾವು ಇದು ವಿಡಿಯೋನ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿಲ್ರಿ, ಅವತ್ತ ಮಾಡಿದ್ವಿ ಬಂದು, ಆದ್ರೆ ಅದ್ರ ಜೊತೆ ಸೇರ್ಸಕ್ಕ ಫುಲ್ ವಿಡಿಯೋ ಲೆಂದಿ ಹಾಕಿತ್ತು ಅಂತೇಳಿ ಬಿಟ್ವಿ, ಇದನ್ನ ಸಪ್ರೇಟಾಗೆ ಮಾಡೋಣ ಅಂತೇಳಿ ಅಂದ್ರೆ ಯಶ್ಮಂಡ್ರಂಗ ಬಿಟ್ಟಿದ್ದೆ. ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ಇದನ್ನ ಶೂಟ್ ಮಾಡ್ಕೊಂಡಿದ್ವಿ. ಏನಪ್ಪ ಅಂದರೆ ಈ ಮನೆ ಬಂದು ಎಷ್ಟು 10 ತಿಂಗಳ ಹತ್ರ ಹತ್ತಿರ ಹತ್ತಾಗಕ್ಕೆ ಬಂತು. ಮತ್ತು ಈ ಮನೆಗೆ ಏನೆಲ್ಲ ಹೊಸ ಹೊಸ ಸಾಮಾನು ತೊಗೊಂಡ್ವಿ ಅಂತೇಳಿ ಶೇರ್ ಮಾಡ್ಕೊಳ್ತೀವಿ ನೋಡ್ರಿ. ಮತ್ತು ಯಾವಾಗಿದ್ದ ಯಾವಾಗಿಂದ ಹಾಕ್ತೀರ ಅಂತ ಅನ್ನಕ್ಕೋಗ್ಬಿಡ್ರಿ, ಹೇಳಕತ್ತೀನಿ. ಯಾಕಂದರೆ ಈ ವಿಡಿಯೋನು ಲೆಂದಿ ಇತ್ತು, ಅವತ್ತು ಮಾಡಿರೋಂಥ ಲಾಗಿಗೆ ಇದನ್ನು ಸೇರಿಸಿದ್ರೆ ಭಾಳ 40 ನಿಮಿಷದ ಲಾಗ್ ಆಗಿತ್ತು. ಸೊ ಹಂಗಾಗಿ 2 ಮಾಡೋಣ ಅಂತೇಳಿ ಬಿಟ್ಟಿತ್ತು ಅಷ್ಟೇ. ಹೆಂಗೆ ತೊಗೋತೀರಿ ಅದು ಹೆಂಗೆ ಮಾಡ್ತೀರಿ ಅಂತೇಳಿ ಸುಮಾರು ಜನ ಕಮೆಂಟ್ ಹಾಕಿರ್ತೀರಿ, ಹೇಳ್ಬಿಡ್ತೀನಿ. ಯಾ ಏನಪ್ಪ ಅಂದ್ರೆ ನಾವು ಈಗ ಎಷ್ಟು ಹೇಳಿದ್ರಲ್ಲಿ ಇವರು 8 ಮುಗಿದು 9 ತಿಂಗಳು ಚಾಲು ರೀ ನಾವು ಈ ಮನೆ ಬಂದು 9 ತಿಂಗಳದಾಗ ತಿಂಗಳ ಒಂದೊಂದು ಸಾಮಾನು ತಗೊಳಕ ಆಗಲ್ಲನ್ರಿ. ಅವಾಗ ತಗೊಂಡು ಒಮ್ಮೆಲೆ ಇಟ್ಕೊಂಡು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಏನಂತ ಹೇಳಿ ತೋರಿಸ್ತೀನಿ. ಫಸ್ಟ್ ಗೆ ಬಾಯಿ ಜನ ಕೇಳಿದ್ಕೊಳ್ಳಿ ಕಂದ ಇದನ್ನ ಮನೆ ಈಗ 2 ಸಲ ಚಕ್ಲಿ ಹುಡಿ ಹಾಕಿ ಹಾಕಿ ನಾನು ಇದನ್ನೇನು ತಗೊಂಡ್ರಿ, ಇದ್ರ ಕೋಡ್ ಇದ್ರ ಕೊಡ್ರಿ ಅಂತೇಳಿ. ಇದನ್ನ ಫ್ಲಿಪ್ಕಾರ್ಟ್ ಅಲ್ಲ ನೀವು ತಗೊಂಡಿದ್ರು, ಫ್ಲಿಪ್ಕಾರ್ಟ್ ನೇ ತರಿಸಿದ್ರಿ ಇದನ್ನ. ಹೌದಾ ಇರ್ಬೋದು. ನಿಮಗೆ ನಮ್ಗೆ ರೀಸನೇಬಲ್ ಒಳಗೆ ಬೇಕಾಗಿ ಇಲ್ಲ ಅಂತ ಅನ್ನಾಗಿದ್ರೆ ನೀವು ಆನ್ಲೈನ ತೊಗೋಬೋದು, ನಮ್ಗೆ ಸಾಕ್ರಿ ಇಷ್ಟು. ಹಂಗಾಗಿ ನಾವು ಆನ್ಲೈನ ತರಿಸಿ 300 ಚಿಲ್ಲರಾಗಿತ್ತು ಚಕ್ಲಿ ಮೇಕರ್ ಇದನ್ನ ಹೇಳಿದ್ರೆ ಇದನ್ನು ತೊಗೊಂಡೀವಿ. ಆದರೆ ಏನು ಗೊತ್ತಿರಿ, ಇಲ್ಲೇನು ಈಗ ತೋರ್ಸಾಕ್ತೀನಲ್ಲ ಭಾಳ ಭಾಳ ಹರ್ಕತ್ತಿರೋಂಥ ಸಾಮಾನುಗಳಿರೀವು ಮನೆಗೆ, ಅವನ್ನ ತೊಗೊಂಡು ನಾನು ಬೇರೆ ಸಣ್ಣ ಪುಟ್ಟ ಏನು ತೋರ್ಸಾಕತ್ತಿಲ್ಲ. ಅವಶ್ಯವಾಗಿ ಮನೆಗೆ ಒಬ್ಬ ಗೃಹಿಣಿಗೆ ಅಡುಗೆ ಮನೆಗೆ ಏನು ಬೇಕೋ ಅವನು ತೊಗೊಂಡಿದ್ರಿ. ಇದೋ ರೀ ಮತ್ತೆ ನಿಮಗೇನಾತ್ರಿ ಇವು ಇವು ಅಂಗತ್ತಂದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ನೀವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಇಲ್ಲ ಆನ್ಲೈನ್ ಇವು ಎರಡು ತಗೊಂಡಿವ್ರಿ, ಇವು ಬೇಕಾಗಿತ್ತು ಒಂದು ತಿಂಗಳಾಗಿತ್ತು ಒಂದು ಮ್ಯಾಲ ಇದ್ದಿದ್ದೆ ನಾನು ಅವ ಹಾಳಿ ಧೂಳು ಆಗ್ಯಾರ ಶ್ರದ್ಧಾ ಅಕ್ಕ ಕೊಟ್ಟಿದ್ರು ಒಂದು ಅದನ್ನ ಅದೊಂದು ಸ್ವೀಟಿಂಗ್ ಮಾಡ್ಯಾಳ. ಇದು ಬಿರಿಯಾನಿ ಗಿರಿಯಾನಿ ಖಾರದ ಅಂತ ಮೊಟ್ಟೆ ಮಾಡಕ್ಕೆ ಆಕಿ ಒಂದು ಐಟಮ್ ಒಂದು ಮಾಡಿ ಬೇರೆ ಅದು ಸ್ವೀಟ್ ಸ್ವೀಟ ಮಾಡ್ಬೇಕಂತ ಖಾರ ಖಾರ ಮಾಡ್ಬೇಕು ಅಂತ ಆಕಿ ಕೂಡ ಆಡ್ರಿ ನನಗೆ ಭಾರಿ ಅದ ರೀ. ಇವು ಸಸ್ತಿಮೆ ಮಸ್ತ್ ಅಂತೇಳಿ ಇವು 5 ರೂಪಾಯಿ ಜೋಡಿ ನೋಡಿ 499 ಇದು ಫ್ಲಿಪ್ಕಾರ್ಟ್ ಒಳಗೆ ಕ್ವಾಲಿಟಿ ಮಸ್ತ್ ಅದ್ರಿ. ಎಷ್ಟೋ ಜನ ನಾನು ಅಂಗಡಿ ಕಡೆ ಪಾರ್ಸಲ್ ಕೊಡಕ್ಕೆ ಬಂದಾಗ ಏ ಸರಿ ಬರೋಂಗಿಲ್ಲ ಅವು ಸುಳ ಅವ್ರು ತೊಗೊಂಡಿರಂಗಿಲ್ಲ ಬಿಡಂಗಿಲ್ಲ ಹಂಗೆ ಹಿಂಗೆ ಭಾಳ ಇದು ನಾಟಕ ಮಾಡ್ತಾರೆ. ಏನು ಅವ್ರ ಜೊತೆ ಏನು ವಾದ ಮಾಡ್ತಾ ಹೋದ್ರೆ ನಾ ನೋಡಿ ಆಮೇಲೆ ಕ್ವಾಲಿಟಿ ಇಲ್ಲ ಅಂದ್ರೆ ವಾಪಸ್ ಮಾಡ್ಬೋದು, ರಿಟರ್ನ್ ಐತೆ ರೀ ಇದು ಚೆನ್ನಾಗದ. ಇವ್ ನೋಡ್ರಿ ಹೊಸ ಮನೆ ತೊಗೊಂಡ ಹೊಸ ಐಟಮ್ಗಳು ಒಂದು ಲೀಟರ್ ಇವೆರಡು ಭಾಳ ಅವಶ್ಯಕವಾಗಿದ್ವು. ನಮ್ಮನೆ ಬರೀ ಸಿಲ ಅವರು ಇಷ್ಟು ಅದ ಬರೀದ್ರು ರೀ, ನಮ್ದು ಅಡಿಗೆ ಸಣ್ಣದ ಅಷ್ಟೇ ಸಾಕಾಗ್ತಿತ್ತು. ಆದ್ರೆ ಹಿಂಗೇನಾದ್ರು ಹಬ್ಬ ಹರಿದಿನ ಅಂತ ಬಂದಾಗ ಜಾಸ್ತಿ ಜಾಸ್ತಿ ಅಡಿಗೆ ಮಾಡಿದ್ನಿ ಅಂತ ಕಡಿಮೆ ಸಾಲ್ತಿದ್ದೆ ಇಲ್ರು ಸಾಮಾನ್ ಒಂದು ಬೌಲಿಗೆ ತೆಗೆದಿಟ್ಟು ಅಂತಿಕೊಂಬಂದು ಅದ್ರ ಮಾಡ್ತಿದ್ದೆ. ಹಂಗಾಗಿ ಏನ್ ತರಿಸಿಕೊಂಡೆ ಇದಂತೂ ಇಷ್ಟು ಹೆಲ್ಪ್ ಆಗ್ತದೆ ಹೇಳ್ತಿದ್ರಿ. ಎಲ್ಲದಕ್ಕೂ ಇಡ್ಗಿ ಹಿಡ್ಕೊಂಡು 3 ತಾಸು ಹೆಚ್ಕೊತ ಕೂತ್ಬಿಡ್ತಿದ್ದೆ. ಇಂಥವು ಏನಾರ ಸಣ್ಣ ಕಟ್ ಮಾಡಿ ಹಾಕಂತ ಅಡಿಗೆ ಏನಾರು ಮಾಡಿದಾಗ ಇಡ್ಗಿ ಕುತ್ಕೊಂಡ್ಬಿಡ್ತಿದ್ರು ನಾ 3 ತಾಸು ನಂಗೆ ಬೇಗ ಬೇಗ ಕಟ್ ಮಾಡಕ್ಕೆ ಬರೋದಿಲ್ಲ. ಹಂಗಾಗಿ ಇದು ತೊಗೊಂಡಿದ್ ಚಲೋ ಅದ ನಮ್ಮ ಮನೆ ತಂತು ಸಕ್ಕ ಸಿಕ್ಕಾಬಿಟ್ಟು ಖುಷಿ ಆಗ್ಬಿಟ್ಟಿದೆ ಹುಡುಗ ನಾಲ್ಕೈದರ. ಅದೆಷ್ಟು ಮಾತಾಡ್ತಿಲ್ಲಪ್ಪ ಸುಮ್ನೆ ಬಾಳ ಹುಷಿದ್ರದು ಮಂಡ ಬಿಡೈತಿ
ಬೇಗ ಏನೋ ತುರಿತಿದೇ ಇಲ್ಲ, ಹಂಗಾಗಿ ಇದು ತೊಗೊಂಡೆ. ಇದು ಇದನ್ನ ತೊಗೊಂಡಿದ್ದು ನೀವೆಲ್ಲ ನೋಡ್ರಿ, ಮುಚ್ಕೊಂಡು ಜಾತ ತೊಗೊಂಡಿದ್ದು ಮನೆ ಮುಚ್ಕೊಂಡು ಜಾತ ತೊಗೊಂಡಿದ್ರೆ ನಮ್ಮ ಮನೆ ಭಾರಿ ಇದಾಗಿಲ್ಲ, ಭಾರಿ ಚಂದ ಹರಿಸ್ತ ನಾವು ಅವ್ರ ಮನೆಗೆ ಭಾಳ ಹೆಲ್ಪ್ ಮಾಡತ್ತಾನೆ. ನಾಲ್ಕೈದು ಥರ ಹೆಚ್ಕೋಬೋದು, ಭಾಳ ಚಂದ ಇದ್ರೆ ನನಗೆ ಭಾಳ ಇಷ್ಟ ಇವು. ಆಮೇಲೆ ಅದು ಚಕ್ಲಿ ಅಂತ ಭಾಳ ಇದೆ, ಅದು ನಿಬಂಧನೆ ಸಿಗ್ತೆ, ಯಾಕಂದ್ರೆ ಚಕ್ಲಿ ಮಾಡಿ ಕಲ್ತು ಬಿಟ್ಟಿವಿ, ಮೊದಲ ಮಾಡ್ತಿದ್ದಿಲ್ಲ ಬೇರೆ ಸಂಬರಾಕಿತ್ತೆ. ಇಷ್ಟ ನೋಡ್ರಿ ಇವು, ಆಗೊಂದು ಒಂದೇ ಸಲ ತೊಗೊಂಡು ರೊಕ್ಕ ಹೋಗಿ ತಾಳ ಮಾಡಿಲ್ರಿ, ಆಗೊಂದು ಈಗ ಒಂದು ಸಸ್ತ ಇದ್ದಾವ ತಗೊಂದ್ವಿ ರೀ. ಇಷ್ಟ ರೂಮ್ ಒಳಗೆ ಒದ್ದಾಡ್ತಿದ್ವಿ, ಎಕ್ಸ್ಟ್ರಾ ಯಾರು ಬಂದು ಮಕ್ಕೊಂಡಾಗಲ್ಲ ಅಂತ ಸ್ಟ್ಯಾಂಡ್ ಫ್ಯಾನ್ ಐತ್ರಿ, ಅದು ಹೆವಿ ಅಂದ್ರೆ ಹೆವಿ ಆವಾಜ್ ಆಗ್ತೈತಿ, ನಾನು ಜಾಸ್ತಿ ಯೂಸ್ ಮಾಡ್ತಿದ್ದಿಲ್ಲ, ಹಂಗಾಗಿ ಹಾಲು ಕೂಲ ಐತೆ ಅಲ್ಲೇ ನಾಲ್ಕು ಜನ ಒಂದೇ ಸಲ ಒಂದೇ ಕಡೆ ಮಲ್ಕೋಬೋದು ಅಂತ ಹೇಳಿ ಇದನ್ನು ಆನ್ಲೈನ್ದಾಗ ಆರ್ಡರ್ ಮಾಡಿದ್ರು. ಚೆನ್ನಾಗೈತ್ರಿ, ಇಲ್ಲಿ ಹೋಗಿ ಕೇಳಿದ್ರಿ ನಮ್ಮ ಮಾರ್ಕೆಟ್ನಾಗ ಇಲ್ಲಿ ಜಾಸ್ತಿ ಹೇಳಿದ್ರು, ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಭಾಳ ವ್ಯತ್ಯಾಸ ಇತ್ತು. ಸಣ್ಣ ಪ್ಯಾನ್ ರೀ, ಈ ಕಲರ್ ಏನು ತೊಗೊಂಡ್ರಿ ನೀವು? ವೈಟ್ ತೊಗೊಂಡ್ರೇನ ಬ್ರೌನ್ ರೆಕ್ಕಿ ಕಲರ್? ಯಾವ ಕಲರ್ ಬ್ರೌನ? ಬ್ರೌನ್ ಅಲ್ಲ, ಗ್ರೇ ಇರ್ಬೇಕು. ಗ್ರೇ ಇರ್ಬೇಕಂದ್ರೆ ಗ್ರೇ ಕಲರ್. ರೆಕ್ಕಿ ಡಿಸೈನ್ ಎಷ್ಟ ಆಯ್ತು ರೀ? ರೆಕ್ಕಿ ಡಿಸೈನ್ ಇದನ್ನ ಫಿಟ್ಟಿಂಗ್ ಮಾಡ್ಬೇಕು ಇವತ್ತು. ನಾನು ಇವತ್ತು ಮಾಡ ಆದ್ರೆ ಮಾಡ ಹೆವಿ ಐತಲ್ಲ, ಗಾಳಿ ಭಾಳ ಹತ್ತೈತೆ ಏನ ಬಚ್ಚೆ ಇದು ಒಂದೆರಡು ರೆಕ್ಕಿ ಬಚ್ಚೆ ಅದು. ಇವು ಎಷ್ಟು ತಳಗದಾವ ಇವು? ಹಾಂ ಬಾ ಜಗ್ಗಿ ತಳಗೈತೆ ಅದು ರೆಕ್ಕಿ. ಅದು ಬರೀ 700 ರೂಪಾಯಿ ಅಂಗಡಿ ಕೊಡ್ತೋನಿ, 5 6 ವರ್ಷ ಆಯ್ತು. ಹ್ಮ್ ಒಮ್ಮೆ ಬಿದ್ದು ಮಣದಿತ್ತಲ್ಲ ಅದು ಹೋಗುದ್ವಲ್ಲ, ಅದು ಹೋಗುದ ಅದು ಹಿಂಗೇ ಇತ್ತು. ಹ್ಮ್ ಆ ತಳಗ ಬರ್ತವ್ರಿ ಅವು ರೆಕ್ಕಿ ದಪ್ಪ ಐತಿ, ಅದು 4 ರೆಕ್ಕಿ ಇದೆ ಅದು. ಇದಕ್ಕೆ ಹೇಳಿದ್ದೆ ಯಾವಾಗ ಅರ್ಥ ಮಾಡ್ಕೊಂಡು 4 ರೆಕ್ಕಿ ಸಣ್ಣ ಪ್ಯಾನ್ ತಗೊಂಬ ಅಂತ ಹೇಳಿದ್ದೆ. ಹಾಗಾಗಿ ಇದನ್ನ ಮಾಡಿ, ಬಟ್ ಇದು ರಿಟರ್ನ್ ಇಲ್ಲ, ರಿಪ್ಲೇಸ್ಮೆಂಟ್ ಐತೆ. ರೆಡಿ ಆತ? ರೆಡಿ ಮಾಡಿ ಅಂದ್ರೆ ತಳಗಾಲ ಕ್ಯಾಮ್ರಿ ಅದು ತೋರ್ಸೋರು ಯಾರು ಇಲ್ಲ. ನನ್ನ ಫೋನ್ ಮತ್ತೆ ಇವೆರಡು ಸೇರಿ 500 ಇದೊಂದು 300 400 900 1000 ಆಯ್ತು. ಇಲ್ಲ ಬಟ್ಟಿ ಇಲ್ಲ ಅಲ್ಲಿ 1100 2700 2200 ಕಾಳಜಿ ಐತೆ ನೋಡ್ರಿ ನನ್ ಮಗ, ನಾವ್ ಇಲ್ಲಿ ಕೂತೀವಿ ಅಲ್ಲಿ ಮಳೆ ಬಂದೈತಿ. ಇವಾಗ ಒಂದ್ ಪ್ಯಾಂಟ್ ತಂದ ಬಿಟ್ಟಿದ್ದೆ ಯಾರು ಇದ್ದಿಲ್ಲ ಅಂತೇಳಿ. ಇವತ್ ಜೋಡಿಸ್ತೀರಾ ಹೇಳೋಗಿನಲ್ಲ, ಜೋಡಿಸಿ ಇವತ್ತು ಅಲ್ಲಿ ಫ್ಯಾನ್ ಕುಡ್ಸಿದ್ರೆ ಬಾಳ ಅನುಕೂಲ ಆಗುತ್ತೆ, ಅಲ್ಲಿ ಮಕ್ಕಳಕ್ ನಮಗ ಜಾಗನ ಜಾಸ್ತಿ ಐತಿ. ಮಳಿ ಬರೀ ಇತ್ಲ ಜೋರ್ ಐತಿ. ಇಡಿ ಇಲ್ಲಿ ಪಪ್ಪ ಅಂತ ಅದನ್ನ ತಗೊಂಡ್ಬರ್ತೀನಿ. ಹೋದಾಗ ಎಂತ ಬಿಸಿಲಿತ್ತು ಗೊತ್ತ್ರಿ? ಈಗ ಮಳೆ ಆಯ್ತು.